ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಜನತೆಗೆ ದೇವತಾ ಮನುಷ್ಯರಾದ ದ್ಯಾವರಹಳ್ಳಿಯ ವಿ ಶಾಂತ್ ಕುಮಾರ್ ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯವ್ರೇ ಜೊತೆಗಾರ ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ಪರರ ಸುಖ ಶಾಂತಿ ನೆಮ್ಮದಿಯನ್ನು ಬಯಸುವ ವ್ಯಕ್ತಿಯೇ ನಿಜವಾದ ಜನನಾಯಕ. ಟೀಕಿಸುವವರ ಕೈಯಲ್ಲಿಯೇ ಸನ್ಮಾನ ಸ್ವೀಕರಿಸುವ ಮಟ್ಟಿಗೆ ಇವರ ಸಮಾಜ ಸೇವೆ ತಾಲೂಕಿನಲ್ಲಿ ನಿರಂತರವಾಗಿದೆ. ಬಡತನದ ಕುಟುಂಬದಲ್ಲಿ ಹುಟ್ಟಿದ ಇವರು ಬಡತನದ ಬೇಗೆಯನ್ನು ಬಹಳ ಹತ್ತಿರದಿಂದ ಅನುಭವಿಸಿರುವ ಪರಿಣಾಮ ತನ್ನ ತಾಲೂಕಿನ ಜನತೆ ಬಡತನದಿಂದ ಬದುಕಬಾರದು ಎಂಬ ಉದ್ದೇಶವನ್ನಿಟ್ಟುಕೊಂಡು ಬಡವರ ದೀನದಲಿತರ ಸೇವೆಯಲ್ಲಿಯೇ ತನ್ನ ಇಡೀ ಜೀವನವನ್ನು ಕಳೆಯುತ್ತಿರುವ ಇವರು ನಿಜವಾದ ಜನನಾಯಕ. ನಿಸ್ವಾರ್ಥ ಸೇವಾ ಮನೋಭಾವವೇ ದೇವನಹಳ್ಳಿ ತಾಲೂಕಿನಲ್ಲಿ ಇವರಿಗೆ ದಿನೇ ದಿನೇ ಅಭಿಮಾನಿಗಳು ಹೆಚ್ಚಾಗುತ್ತಿರುವುದಕ್ಕೆ ನಿದರ್ಶನವಾಗಿದೆ. ದೇವನಹಳ್ಳಿ ತಾಲೂಕಿನ ಜನ ದೇವರ ಮೇಲೆ ನಂಬಿಕೆಟ್ಟಿರುವುದಕ್ಕಿಂತ ಹೆಚ್ಚಾಗಿ ಜನನಾಯಕ ಶಾಂತಕುಮಾರ್ ಅವರ ಮೇಲೆ ನಂಬಿಕೆಟ್ಟಿರುವುದು ಜನ ಅವರ ಮೇಲೆ ಕಾಣುವ ಪ್ರೀತಿ ಮಮತೆಯಿಂದ ತೋರುತ್ತದೆ. ಮಣ್ಣಿನ ಮಗನು ಇವನು ಕೊಡುಗೈದಾನಿ ಚಿನ್ನದ ಮಗನು ಇವನು ಅದ್ಭುತ ಜ್ಞಾನಿ ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರ ನೆನಪಿದೈತೆ. ಎಲ್ಲಿ ಬಡವರಿಗೆ ತೊಂದರೆ ಅಂತ ಗೊತ್ತಾಗುತ್ತೋ ಅಲ್ಲಿ ಅವರು ಇರ್ತಾರೆ. ತಮಗೆ ತೊಂದರೆ ಎಂದು ಹೇಳಿಕೊಂಡ ಕೆಲವೇ ಗಂಟೆಗಳಲ್ಲಿ ಅವರ ಸಮಸ್ಯೆ ಬಗೆಹರಿಸುವ ಉದಾತ್ತ ಸೇವಾ ಮನೋಭಾವ ಇವರದ್ದು. ಹೌದು ವೀಕ್ಷಕರೇ, ತಾಲೂಕಿನಲ್ಲಿ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿರುವ ಯುವ ಜನತೆಯ ಆಶಾಕಿರಣ ದೇವನಹಳ್ಳಿ ತಾಲೂಕಿನ ಕುಂದಾಣ ಹೋಬಳಿಯ ದ್ಯಾವರಹಳ್ಳಿ ವಿಶಾಂತ ಕುಮಾರ್ ಅವರು ನೊಂದವರಿಗೆ, ಬಡವರಿಗೆ, ಅಸಹಾಯಕರಿಗೆ ತಮ್ಮ ಕೈಲಾದಷ್ಟು ಏನಾದರೂ ಅಳಿದು ಸೇವೆ ಮಾಡುವ ಹೆಬ್ಬಯಕ್ಕೆ ನನ್ನದು ಎನ್ನುತ್ತಾರೆ. ದಣಿದರೆ ಧರಣಿಗೆ ಧಣಿಯು ನೀ. ಇವರು ಮಾಡಿರುವ ಸಮಾಜ ಸೇವೆ ಕೆಲಸಗಳು ಒಂದ ಎರಡ ನೀವೇ ನೋಡಿ. ಉದಯನಿ ಉಲ್ಕೆನಿ ಸಕಲನಿ ಪಣವಿಡು ನಾಳೆಯ ಚರಿತೆ. ಬಡವರ್ಗದ ಜನರಿಗಾಗಿ ಬದುಕನ್ನೇ ಮೀಸಲಿಟ್ಟಿರುವ ಸಮಾಜ ಸೇವಕ. ಹೌದು ವೀಕ್ಷಕರೇ, ಡಾಕ್ಟರ್ ವಿಶಾಂತ ಕುಮಾರ್ ಅವರು ದಿನದ 24 ಗಂಟೆಯಲ್ಲಿ ಸುಮಾರು 15 ಗಂಟೆಗಳಿಗಿಂತ ಹೆಚ್ಚು ಜನರ ಸಮಸ್ಯೆ, ಅಳಲು ತೊಂದರೆ, ಹೀಗೆ ನಾನಾ ರೀತಿಯ ದೀನದೈತರ ಸಮಸ್ಯೆಗಳನ್ನು ಆಲಿಸುತ್ತಾ ಅವುಗಳನ್ನು ನಿವಾರಣೆ ಮಾಡಿ ಬಡವರ್ಗದ ಜನರ ಮುಖದಲ್ಲಿ ನಗುವನ್ನು ನೋಡುತ್ತಾರೆ. ಗುಳಲು ತನ್ನ ಮುಗುಳು ನಗುವನು ಲಾಲಿಸಿ ಉಣಿಸುವನು ಗೀತೆ ಬೋಧಿಸಿದ ಕೃಷ್ಣ ಇವನೇನು. ಸಾವಿರಾರು ಕೂಲಿ ಕಾರ್ಮಿಕರ ಹಸಿವು ನೀಗಿಸಿದ ಅನ್ನದಾತ. ದೇವನಹಳ್ಳಿ ತಾಲೂಕಿನಾದ್ಯಂತ ಪ್ರತಿದಿನ ದೀನದಲಿತರ ಬಡವರ ಮನೆಗಳಿಗೆ ಭೇಟಿ ನೀಡಿ ಅವರು ಜೀವನ ನಡೆಸಲು ಬೇಕಾಗಿರುವಂತಹ ಆಹಾರ ಸಾಮಗ್ರಿಗಳು, ದಿನಸಿ, ಹೀಗೆ ನಾನಾ ರೀತಿಯ ಸೌಲಭ್ಯಗಳನ್ನು ಸಾವಿರಾರು ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ನೀಡುವ ಮೂಲಕ ಅವರ ಮನದಲ್ಲಿ ಅಜರಾಮರಾಗಿದ್ದಾರೆ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು ಇವರ ನೆರಳೆ ಬಡವರಿಗೆ ನೂರಾನೆಯ ಬಲವು ಈ ಮಣ್ಣಿಗೂ ಇವರ ಋಣವೈತೆ ಪ್ರತಿ ಉಸಿರು ಇವರ ನೆನಪಿದೈತೆ. ಜಯ ರತ್ನಾಕರ ಜಯ ರತ್ನಾಕರ ಜಯ ರತ್ನಾಕರ ಜಯ. ನೂರಾರು ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಸಹಾಯ ಮಾಡಿದ ಭಗೀರಥ.
ಚನ್ನರಾಯಪಟ್ಟಣ ಹೋಬಳಿ ಧರ್ಮಪುರ ಗ್ರಾಮದಲ್ಲಿ ಚನ್ನರಾಯಸ್ವಾಮಿ ದೇವಸ್ಥಾನಕ್ಕೆ ಮತ್ತು ವೆಂಕಟಗಿರಿಕೋಟೆ ಗ್ರಾಮದಲ್ಲಿ ಶ್ರೀ ಹನುಮಂತ ದೇವಾಲಯ ಕಟ್ಟಡ ನಿರ್ಮಾಣಕ್ಕೆ ಸಹಾಯಸ್ಥ ಚಾಚಿದ ದೇವನಹಳ್ಳಿ ಮನೆ ಮಗ ಹಾಗೂ ಕಾರಹಳ್ಳಿ ಗ್ರಾಮದಲ್ಲಿ ಅಶ್ವಥ ವೃಕ್ಷ ಮತ್ತು ನಾಗದೇವತೆಗಳ ಪುನರ್ ಪ್ರತಿಷ್ಠಾಪನೆ ಮಾಡಿದ ಅಭಿವೃದ್ಧಿ ಹರಿಕಾರ. ಅಷ್ಟೇ ಅಲ್ಲದೆ ಕುದ್ನಾಳ ಹೋಬಳಿ ನೆರಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಸೀತಾರಾಮ ಲಕ್ಷ್ಮಣ ಆಂಜನೇಯ ಸ್ವಾಮಿ ಚರಬಿಂಬ ಪ್ರತಿಷ್ಠೆ ಹಾಗೂ ಧ್ವಜಸ್ತಂಭ ಪ್ರತಿಷ್ಠಾಪನಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಆರ್ಥಿಕ ನೆರವು ನೀಡಿದ ಜನನಾಯಕ. ಬೀರಸಂದ್ರ ಗ್ರಾಮದ ಮುನೀಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣಕ್ಕೆ ಸಹಾಯಸ್ಥ ಚಾಚಿದ ಭಗೀರಥ ಒಟ್ಟಾರೆ ದೇವನಹಳ್ಳಿ ತಾಲೂಕಿನ ದೀನ ದಲಿತರ ಬಡವರ ಪಾಲಿನ ದೇವರಾಗಿ ದೇವನಹಳ್ಳಿ ತಾಲೂಕು ಜನತೆಯ ಮನೆಮಗನಾಗಿ ಕಂಗೊಳಿಸುತ್ತಿದ್ದಾರೆ ಎನ್ನಬಹುದು. ಸದಾ ಸಮಾಜಮುಖಿ ಕಾರ್ಯಗಳಲ್ಲಿ ಸಕ್ರಿಯರಾಗಿರುವ ಇವರು ರಾಜಕೀಯ ಕ್ಷೇತ್ರದಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ. ಈಗಾಗಲೇ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರನ್ನು ಸಂಘಟನೆ ಮೂಲಕ ವಿಶ್ವಾಸಕ್ಕೆ ಪಡೆದಿರುವ ಅವರು ಹಲವಾರು ಗ್ರಾಮ ಪಂಚಾಯಿತಿಗಳನ್ನು ತಮ್ಮ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ತೆಗೆದುಕೊಳ್ಳುವ ಮುಖಾಂತರ ಅವರು ರಾಜಕೀಯ ಅಲೆಯನ್ನು ಎಬ್ಬಿಸಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭಗಳಾದ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಂಎಲ್ಸಿ ಆಗಿರುವ ಎಸ್ ರವಿ, ಕೃಷ್ಣಬೈರೇಗೌಡ ಅವರೊಡನೆ ಆತ್ಮೀಯತೆ ಹೊಂದಿರುವ ಇವರು ಮುಂದಿನ 2023 ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಲು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಕ್ಷೇತ್ರದ ಜನತೆ ಮತ್ತು ಇವರ ಅಪಾರ ಅಭಿಮಾನ ಬಳಗ ಇವರೇ ನಮ್ಮ ಮುಂದಿನ ಶಾಸಕರಾಗಬೇಕೆಂದು ಹಂಬಲಿಸುತ್ತಿದ್ದಾರೆ. ಹಾಗೂ ಇವರ ಅಪಾರ ಪ್ರಮಾಣದ ಅಭಿಮಾನಿ ಬಳಗವಂತೂ ದೇವನಹಳ್ಳಿ ತಾಲೂಕಿಗೆ ಡಾಕ್ಟರ್ ವಿ ಶಾಂತಕುಮಾರ್ ಅವರಿಗೆ ಟಿಕೆಟ್ ನೀಡುವಂತೆ ಹಲವಾರು ಪಕ್ಷದ ಸಭೆಗಳಲ್ಲಿ ರಾಜ್ಯ ನಾಯಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ವರದಿ ಸೂಲಕುಂಟೆ ಮುನಿರಾಜ್, ದೇವನಹಳ್ಳಿ. ಜಯ ರತ್ನಾಕರ, ಜಯ ರತ್ನಾಕರ, ಜಯ ರತ್ನಾಕರ.